ಸ್ವಪ್ನ ಪ್ರೀತಿ ಮತ್ತೆ ಭೂಮಿನ ಮದ್ವೆ ಟೌನ್ ಅಲ್ಲಿರುವ ಬಾಲೂರ್ ರೋನು ಮತ್ತೆ ರಾಹುಲ್ ಜೊತೆ ಮದ್ವೆ ಆಗುತ್ತೆ ಅವರು ಮೂರು ಜನ ಮದ್ವೆ ಮಾಡ್ಕೊಂಡ್ ಮನೆಗ್ ಬರ್ತಾರ ಇಲ್ವೋ ಅವ್ರನ್ನ ಸ್ವಾಗತಿಸೋದಕ್ಕೆ ಅವರ ಅತ್ತೆ ಜಾನಕಿ ಅವ್ರಿಗೆ ಆರತಿ ತೆಗಿತಾ ಹೀಗಂತಾರೆ ಬನ್ನಿ ಸೊಸೇಂದಿರಾ ಬನ್ನಿ ನಿಮ್ಮ ಕಾಲಿಂದ ಈ ಕಲಶವನ್ನು ಒದ್ದು ಒಳಗಡೆ ಬನ್ನಿ ಖಂಡಿತ ಅತ್ತೆ ಅಷ್ಟು ದೊಡ್ಡ ಮನೆನ ನೋಡಿ ಅವರು ಈಗಂತ ಮಾತಾಡ್ಕೋತಾರೆ ಅಯ್ಯೋ ದೇವ್ರೇ ಇದೇನಕ್ಕಾ ಇದು ದೊಡ್ಡ ಶಾರುಖ್ ಖಾನ್ ಮನೆ ಇದ್ದಂಗಿದೆ ಅಲ್ವಾ ಆ ಸಪ್ನಾ ಇಂಥ ಮನೆಯನ್ನ ಮೂರಲ್ಲಿದ್ದಿದ್ರೇನಾ ತುಂಬಾ ಸಕ್ಕತ್ತಾಗಿರ್ತಾ ಇತ್ತು ಆ ನನ್ ಕಣ್ಣನ್ನ ನನಗೇ ನಂಬಕ್ಕಾಗ್ತಿಲ್ಲ ನಾವು ಮದ್ವೆ ಮಾಡ್ಕೊಂಡು ಇಷ್ಟ್ ದೊಡ್ಡ ಮನೆಗ್ ಬಂದಿದೀವಂತ ಅವರ ಮಾತ್ ಕೇಳಿ ಅವ್ರ ನಾದ್ನಿ ಹೀಗಂತಾರೆ ಓ ಗಾಡ್ ಮನೆಯೊಳಗಡೆ ಬಂದು ಒಂದು ಕ್ಷಣಾನೂ ಆಗಿಲ್ಲ ನಿಮ್ಮ ಬುದ್ಧಿ ತೋರ್ಸಕ್ ಶುರು ಮಾಡ್ಬಿಟ್ರ ನೀವು ನೋಡಿ ನಾದ್ನಿ ಸ್ವಲ್ಪ ಭದ್ರವಾಗಿ ಮಾತಾಡಿ ನಮ್ಮ ಊರಲ್ಲೇ ನಾವು ಮೂರು ಜನ ಜುಗಾಡು ಕೆಲಸ ಮಾಡೋದಕ್ಕೆ ಫೇಮಸ್ ಅರ್ಥ ಆಯ್ತಾ ಫೇಮಸ್ ಓಹೋ ಈ ಅತ್ಗೆ ಮತ್ತು ನಾದನಿಯ ಅರ್ಕತೆಯನ್ನು ದಯವಿಟ್ಟು ನೆಲೆಸ್ತೀರಾ ನಡಿರಿ ಮಕ್ಕಳ ನಿಮ್ ನಿಮ್ಮ ಹೆಂಡತಿನ ಕರ್ಕೊಂಡೋಗಿ ನಿಮ್ಮ ರೂಮ್ ತೋರ್ಸಿ ಮಾರನೇ ದಿನ ಐದು ಗಂಟೆ ಆಗತ್ತೋ ಇಲ್ವೋ ಮೂರು ಸೊಸೆಯಂದಿರು ಎದ್ಬಿಡ್ತಾರೆ ಮತ್ತೆ ಕಿಚನ್ ಕ್ಲೀನ್ ಮಾಡೋ ಕೆಲ್ಸದಲ್ಲಿ ಇಳಿದ್ ಅಷ್ಟ್ರಲ್ಲೇ ಅಷ್ಟರಲ್ಲೇ ಅವ್ರು ನಾದ್ನಿ ಆದ ಶ್ರುತಿ ಕಿಚನ್ಗೆ ಹೋಗ್ತಾರೆ ಅವಳ ನೋಡ್ತಾಳೆ ಅವಳ ಮೂರು ಅತ್ತಿಗೆಯರು ಮಣ್ಣಲ್ಲಿ ಪಾತ್ರೆ ತೊಳಿತಿರ್ತಾರೆ ಇಲ್ದಿರೋ ಅತಿಗೆಗಳ ಏನ್ ಮಾಡ್ತಿದ್ದೀರಾ ನಿಮ್ಗೆ ನಿದ್ದೆ ಬರ್ತಿಲ್ವಾ ಈ ಮಧ್ಯರಾತ್ರಿ ಎದ್ ಬಂದೇನು ಕೆಲ್ಸ ಮಾಡ್ತಿದ್ದೀರಾ ಅಯ್ಯೋ ಏನ್ ಗೊತ್ತಾ ಅತ್ತಿಗೆ ನಮ್ಮೂರಲ್ಲೆಲ್ಲರೂ ಐದ್ ಗಂಟೆಗೆ ಬಿಡ್ತಾರೆ ನಮ್ಮೂರಲ್ಲಿ ಪಾತ್ರೆಗಳೆಲ್ಲ ಮಣ್ಣಲ್ಲೇ ತೊಳಿತಾರೆ ಹಾ ಎರಡೂ ಲಾಭಗಳಿದೆ ಪಾತ್ರೆಗಳು ಪಳಪಳ ಅಂತಿರುತ್ತೆ ಮತ್ತೆ ಸಾಬೂನ್ ದುಡ್ಡು ಕೂಡ ಮುಗ್ಸ್ಬೋದು ಅರೇ ಇದು ನಿಮ್ಮ ಬನ್ನಾರಸ್ ಊರಲ್ಲ ತಾಯಿ ಇದು ಮುಂಬೈ ನಿಮ್ಮ ಈ ಜುಗಾಡು ಕೆಲ್ಸಗಳೆಲ್ಲ ಇಲ್ಲಿ ತೋರ್ಸ್ಬೇಡಿ ಹಾ ಮತ್ತೆ ಈ ಮಿಕ್ಸೋ ಕೆಲ್ಸಾನು ಇಲ್ಲಿ ಬೇಡ ನೋಡಿ ಶ್ರುತಿ ಆ ಮೂರು ಜನನ ಬೈದು ಅಲ್ಲಿಂದ ಹೋಗ್ಬಿಡ್ತಾಳೆ ಹೀಗೆ ಸ್ವಲ್ಪ ದಿನ ಕಳೆಯುತ್ತೆ ಒಂದಿನ ಅವ್ರು ಮೂವರು ಕಿಚನ್ ಅಲ್ಲಿ ಅಡಿಗೆ ಮಾಡ್ತಿರುವಾಗ ಗ್ಯಾಸ್ ಖಾಲಿ ಆಗ್ಬಿಡುತ್ತೆ ಅಯ್ಯೋ ದೇವ್ರೆ ಇಲ್ಲಿ ಗ್ಯಾಸ್ ಖಾಲಿ ಅರೇ ಸೊಸೇಂದ್ರ ರೊಟ್ಟಿ ರೆಡಿ ಆಯ್ತಾ ಇಲ್ವಾ ಅನ್ ಮಾಡುದು ಹ್ಮ ನಾವು ಬೇಗ ಏನಾದ್ರು ಜುಗಾಡ್ ಐಡಿಯಾ ಮಾಡ್ಬೇಕು ಆಗ ಪೂಜೆ ರೂಮ್ ಅಲ್ಲಿ ಇಟ್ಟಿರುವ ಕಟ್ಟಿಗೆ ಮೇಲೆ ಅವ್ರ ಹೋಗುತ್ತೆ ಅಷ್ಟೇ ಇನ್ನೇನ್ ಬೇಕು ನಾಲ್ಕು ಇಟ್ಕೆಗಳನ್ನ ತರ್ತಾರೆ ಮತ್ತೆ ಆ ಕಟ್ಗೆಗಳನ್ನ ಎತ್ಕೊಂಡ್ ಬಂದು ರೊಟ್ಟಿಗಳು ಮಾಡೋ ಶುರು ಮಾಡ್ತಾರೆ ಸರಿ ಹೇಳಿದ್ರೆ ಅಣ್ಣ ಆಗ ಕಿಚನ್ ಇಂದ ಬರ್ತಿರುವ ಹೊಗೆ ಕಡೆ ಎಲ್ಲರ ಗಮನ ಹೋಗುತ್ತೆ ಆಗ ಎಲ್ಲರೂ ಗೆ ಹೋಗ್ತಾರೆ ಅರೇ ನನ್ನ ಸೊಸೆ ಅಂದ್ರೆ ಏನಿದು ಏನ್ ಮಾಡ್ತಿದಾರೆ ಗ್ಯಾಸ್ ಇದೆ ಅಲ್ವಾ ಓಲೆ ಯಾಕೆ ಯೂಸ್ ಮಾಡ್ತಿದ್ದೀರಾ ಅತ್ತೆ ಈ ಗ್ಯಾಸು ಖಾಲಿಯಾಯಿತು ಹಾ ಅದಕ್ಕೆ ಈ ಐಡಿಯಾ ಮಾಡಿದ್ವಿ ಸರಿ ಆಯ್ತು ನನ್ನ ಜುಗಾಡು ಸೊಸೆ ಅಂದ್ರೆ ನಿಮಗೆ ಈ ಕಟ್ಟಿಗೆಗಳು ಎಲ್ಲಿ ಸಿಕ್ತು ಅರೆ ಅತ್ತೆ ಅದೇ ನೀವು ಪೂಜೆ ರೂಮಲ್ಲಿ ಇಟ್ಟಿದ್ರಲ್ವಾ ಅವರ ಜುಗಾಡು ಸೊಸೆ ಅಂದ್ರ ಹರ್ಕತೆ ನೋಡಿ ಅಂತಾರೆ ಅರೆ ಬುದ್ಧಿ ಇಲ್ದಿರ ಸೊಸೆ ಅಂದ್ರೆ ಅದು ಸ್ಯಾಂಡಲ್ವುಡ್ ಕಟ್ಟಿಗೆಗಳು ಕಳೆ ಸ್ಯಾಂಡಲ್ವುಡ್ ಕಟ್ಟಿಗೆಗಳನ್ನ ನೀವು ಈ ತರ ಓಹೋ ಸರಿ ಬಿಡಿ ಆಯ್ತಂತೆ ಹಂಗಂತ ಹೇಳಿ ಮಾಡ್ಬಿಡ್ತಾರೆ ಹೀಗೆ ಸಮಯ ಕಳೆಯುತ್ತೆ ಒಂದಿನ ಬೆಳಗ್ಗೆ ಎಲ್ಲರೂ ಕುತ್ಕೊಂಡು ನಾಷ್ಟ ಮಾಡ್ತಿರ್ತಾರೆ ಆಗ ಗ್ಲಾಸ್ ಅಲ್ಲಿರುವ ಜ್ಯೂಸ್ ರೋನದ್ ಫೋನ್ ಮೇಲೆ ಬೀಳುತ್ತೆ ಅವ್ನ ಫೋನ್ ಹಾಳಾಗುತ್ತೆ ನನ್ ಮೀಟಿಂಗ್ ಅಂತ ಹೊರಗಡೆ ಹೋಗ್ಬೇಕಾಗಿತ್ತು ಇವತ್ತೇ ನನ್ ಫೋನ್ ಕೆಟ್ಟೋಗ್ಬೇಕಾಗಿತ್ತ ಮಾಡೋದಕ್ಕೆ ಟೈಮ್ ಹಾ ಪತಿದೇವ ನಿನ್ನ ಫೋನ್ ನನ್ ಕೈಗೆ ಕೊಡು ಒಂದ್ ರೂಪಾಯಿ ಖರ್ಚಿಲ್ಲದೆ ನಿನ್ ಫೋನ್ ನಾನ್ ರೆಡಿ ಮಾಡ್ಬಿಡ್ತೀನಿ ಅರೇ ಅತ್ಗೆ ನಿಮ್ ಕೈಗ್ ಫೋನು ಅಂಗಡಿಯಲ್ಲಿ ಕೊಡ್ಬೇಕು ರೆಡಿ ಮಾಡಕ್ಕೆ ನಿಮ್ಮ ಈ ಜುಗಾಡು ಕೆಲ್ಸ ಮಾಡಿ ಫೋನ್ ನ ಹಾಳ್ ಮಾಡ್ಬಿಡ್ಬೇಡಿ ಆಯ್ತಾ ಆಮೇಲೆ ಶ್ರುತಿನ ಬಟ್ಟೆಯಿಂದ ಆ ಫೋನ್ ಅನ್ನ ಓರ್ಸಿ ಸ್ವಲ್ಪ ಬಿಸಿಲಲ್ಲಿಟ್ಟು ಆಮೇಲೆ ಹಕ್ಕಿಯಲ್ಲಿ ಹಾಕಿಡ್ತಾಳೆ ಒನ್ ಅವರ್ ಆದ್ಮೇಲೆ ರೋನದ್ಗೆ ಫೋನ್ ಕೊಡ್ತಾಳೆ ಅವಳು ಫುಲ್ ಗರ್ವದಿಂದ ನಾದ್ನಿಗೇ ಹೇಳ್ತಾಳೆ ಏನಾಯ್ತು ನಾದ್ನಿ ನೋಡದ್ಯಾ ನಮ್ಮ ಜುಗಾಡು ಕೆಲ್ಸ ಹೆಂಗಿದೆ ಅಂತ ಅರಿ ಭೂಮಿ ನೀನಂತೂ ನಿಜವಾಗ್ಲೂ ಒಂದ್ ಗಂಟೆ ಒಳಗಡೆ ನನ್ನ ಫೋನ್ ಅನ್ನ ಸಂಪೂರ್ಣ ಸರಿ ಮಾಡಿದ್ಯಾ ನೋಡಿದ್ರ ನಮ್ ಕೆಲ್ಸ ಅಷ್ಟು ಬೇಗ ಫೋನ್ ರೆಡಿ ಆಯ್ತು ಮತ್ತೆ ದುಡ್ಡು ಮಿಕ್ಕೋಯ್ತು ನೀನು ಚೆನ್ನಾಗಿರ್ಬೇಕು ನನ್ನ ಸೊಸೆ ಇವತ್ತು ನೀನು ನಿನ್ನ ಜುಗಾಡ್ ಐಡಿಯಾ ಯೂಸ್ ಮಾಡಿ ದುಡ್ಡು ಮತ್ತೆ ಫೋನ್ ನ ಸೇವ್ ಮಾಡಿದ್ಯಾ ಆ ಖಂಡಿತ ನೀನಂತೂ ಅದ್ಭುತನ ಮಾಡ್ತೋರ್ಸ್ದೆ ರೋನಕ್ ಮತ್ತೆ ಅತ್ತೆ ಬಾಯಿಯಿಂದ ಹೊಗಳೋದನ್ನ ಕೇಳಿಸ್ಕೊಂಡು ಮೂರು ಜನ ಫುಲ್ ಖುಷಿಯಾಗಿರ್ತಾರೆ ಹೀಗೆ ಒಂದಿನ ಸ್ವಪ್ನ ಮನೇನ ವ್ಯಾಕ್ಯೂಮ್ ಕ್ಲೀನರ್ ಇಂದ ಕ್ಲೀನ್ ಮಾಡ್ತಾ ಇರ್ತಾಳೆ ಆಗ ಸಡನ್ ಆಗಿ ವ್ಯಾಕ್ಯೂಮ್ ಕ್ಲೀನರ್ ಕೆಟ್ಟೋಗ್ಬಿಡುತ್ತೆ ಅರೇ ದೇವ್ರೇ ಏನ್ ಮಾಡೋದು ಇವಾಗ ಇದು ಹಾಳಾಯ್ತಲ್ವಾ ಏನ್ ಮಾಡೋದು ಆ ಏನಾದ್ರು ಬೇಗ ಬೇಗ ಐಡಿಯಾ ಐಡಿಯಾ ಪ್ಲಾನ್ ಮಾಡ್ಬೇಕು ಸ್ವಪ್ನ ಬೇಗ ಬೇಗ ಕೆಲ್ಸ ಮುಗಿಸ್ಬೇಕು ಅವಳು ಯೋಚನೆ ಮಾಡ್ತಿರ್ತಾಳೆ ಅವಾಗ ಅವ್ರ ಸೊಸೈಟಿಯಲ್ಲಿ ಒಂದು ಖಜೂರ್ ಗಿಡ ಕಾಣಿಸುತ್ತೆ ಹಾಗೆ ಯೋಚನೆ ಮಾಡ್ತಾಳೆ ಅರೆ ವಾ ಇಲ್ಲಿ ಖಜೂರ್ ಗಿಡ ಇದೆ ಅಲ್ವಾ ಏನ್ ಜುಗಾಡ ಐಡಿಯಾ ಬಂತು ಸ್ವಪ್ನ ಬೇಗ ಬೇಗ ಸೊಸೈಟಿ ಪಾರ್ಕ್ ಗೆ ಹೋಗ್ತಾಳೆ ಮತ್ತೆ ಮರದ ಮೇಲೆ ಹತ್ ಬಿಡ್ತಾಳೆ ಮತ್ತೆ ಆ ಎಳೆಗಳನ್ನ ಕಿತ್ಕೊತಿರುವಾಗ ಸೆಕ್ಯೂರಿಟಿ ಬಂದು ಹೀಗಂತಾನೆ ಅಯ್ಯೋ ರೀ ಮೇಡಮ್ ಈ ಮರನ್ ಯಾಕೆ ಮುರಿತಾ ಇದ್ದೀರಾ ಅರೆ ಹೋ ಅಣ್ಣ ಏನಾಯ್ತು ಜಾಸ್ತಿ ಮಾತಾಡ್ಬೇಡ ಜಾಸ್ತಿ ಮಾತಾಡಿದ್ರೆ ಚೆನ್ನಾಗಿ ಓದೇ ತಿಂತೀಯ ನನ್ ಕೈಯಲ್ಲಿ ಹಾ ಮತ್ತಿ ಇನ್ನೊಂದು ಈ ಪಾರ್ಕ್ ನಿಮ್ಮ ಅಪ್ಪಂದೇನಲ್ಲ ಅವಳು ಇನ್ನೊಂದ್ ನಾಲ್ಕು ಬೈದು ಆ ಮರದಿಂದ ಎಲೆಗಳನ್ನ ಕೆತ್ಕೊಂಡ್ ಹೋಗ್ತಾಳ ಮನೆಗ್ ಬಂದ್ಮೇಲೆ ಅದ್ರಿಂದ ಪೊರ್ಕೆನ ತಯಾರು ಮಾಡಿ ಮನೆ ಗುಡ್ಸೋದ್ ಶುರು ಮಾಡ್ತಾಳ ಆಗ ಜಾನಕಿ ಕೋಪದಿಂದ ಕಿರ್ಚಾಡ್ತಾ ಒಳಗಡೆ ಬಂದು ಹೀಗಂತಾಳ ಏನಾಯ್ತು ಸ್ವಪ್ನ ನಿಂಗೆ ನಾನ್ ಕೇಳಿದ್ ನಿಜನಾ ಹೋಗಿ ಸೆಕ್ಯೂರಿಟಿ ಹತ್ರ ಜಗಳ ಅಂತೆ ಕೈಯಲ್ಲಿ ಏನೇ ಅದು ಅರೇ ಅತ್ತೇ ಇದು ನಾನೇ ಮಾಡಿದವ ಪೊರ್ಕೆ ಸ್ವಪ್ನ ನೀನ್ ಮಾಡಿದ ಕೆಲ್ಸ ಇವತ್ತು ಸಖತ್ತು ಒಳ್ಳೆ ಕೆಲ್ಸ ಮಾಡ್ದೆ ನೋಡು ಅರೆ ಬಾಯ್ ಮುಚ್ಚರಿ ಇಷ್ಟು ಕಂಜುಸ್ತಾನ ಮಾಡಿ ಏನ್ ಮಾಡ್ತೀರಾ ಹೇಳು ನಿಮ್ಮ ಜುಗಾಡ್ ಕೆಲ್ಸದಿಂದ ಒಂದಿನ ಸೊಸೈಟಿ ಅವ್ರ ಹತ್ರ ನಾವು ಬಯಸ್ಕೊಳ್ಳೋದ್ ಗ್ಯಾರಂಟಿ ನೋಡಿ ಈ ರೀತಿ ಮೂರು ಜುಗಾಡ್ ಸೊಸೆಗಳಿಗೆ ಮನೆ ಹತ್ರ ಇಂದ ಹೀಗೆ ಸ್ವಲ್ಪ ದಿನ ಕಳೆದೋಗತ್ತೆ ಒಂದಿನ ಪ್ರೀತಿ ನಾಷ್ಟ ತಗೊಂಡು ನಾದ್ನಿ ರೂಮ್ಗೆ ಎತ್ಕೊಂಡ್ ಹೋಗ್ತಾಳೆ ಹಕಳೆ ನಡು ಪಿಸ್ಟೇಕ್ ನೋಡಕ್ಕೆ ಗೌಳೆ ಅವ್ರೆ ಸ್ವಲ್ಪ ನಾಷ್ಟ ತಿಂದು ಹೋಗಿ ಖಾಲಿ ಹೊಟ್ಟೆಯಲ್ಲಿ ಆಫೀಸ್ ಹೋಗ್ಬೇಡಿ ಹಾ ನನ್ನ ಕೂದಲನ್ನು ಡ್ರೈ ಮಾಡ್ತಿದ್ದೀನಿ ನೀವು ಟೇಬಲ್ ಮೇಲೆ ಇಟ್ಟು ಹೋಗಿ ಹೇರ್ ಡ್ರೈಯರ್ ಇಂದ ಕೂದ್ಲ ಡ್ರೈ ಮಾಡಿದ್ಮೇಲೆ ಶ್ರುತಿ ನಾಷ್ಟ ಮಾಡಿ ಆಫೀಸ್ಗೆ ಹೊರಟೋಗ್ತಾಳೆ ಆದ್ರೆ ಅವತ್ತಿನ ದಿನ ಸಾಯಂಕಾಲ ತುಂಬಾ ಭಯಂಕರವಾದ ಮಳೆ ಆ ಪ್ರೀತಿ ನೀನ್ ಕುರ್ತಾ ಪೈಜವನ್ನ ಐರನ್ ಮಾಡಿಟ್ಟಿಡು ನಾಳೆ ನಾನು ಆಫೀಸ್ ಹಾಕೊಂಡು ಹೋಗ್ತೀನಿ ಹಾ ಸರಿ ರೀ ಅಂಗತ್ತೇಳಿ ಪ್ರೀತಿ ಅವರ ನಾತ್ನಿಯ ರೂಮ್ಗೆ ಹೋಗಿ ಏರ್ ಡ್ರೈಯರ್ ತಂದು ಆ ಏರ್ ಡ್ರೈಯರ್ ಯೂಸ್ ಮಾಡಿ ಶರ್ಟ್ ನ ಒಣಗಿಸ್ತಾಳೆ ಶರ್ಟ್ ನ ಏರ್ ಇಂದ ಒಣಗಿಸೋವಾಗ ಅವಳಿಗೆ ಶಾಕ್ ಬಿಡುತ್ತೆ ಪಾಪ ಅಯ್ಯೋ ದೇವ್ರೇ ಸತ್ತೋದ್ನಲ್ಲಪ್ಪಾ ದೇವ್ರೇ ಅಯ್ಯೋ ಕಾಪಾಡಿ ನನ್ನ ಆಗ ಅವ್ರ ಅತ್ತೆ ನಾದ್ನಿ ಮನೆಯಲ್ಲಿರೋರ್ ಎಲ್ಲಾರು ಓಡೋಡಿ ಬಂದು ಸ್ವಿಚ್ ಆನ್ ಆಫ್ ಮಾಡ್ತಾರೆ ಅರೇ ಏನ್ ಮಾಡ್ತಿದ್ಯಾ ಎಲ್ಲಾ ವಿಷಯವನ್ನು ಹೇಳ್ತಾರೆ ಆಗ ಶ್ರುತಿ ಹೀಗಂತಾರೆ ಅದ್ಕೆ ಇದಕ್ ಮುಂಚೆನೆ ನಾನೆಲ್ಲಾನು ನಿನ್ ಹೇಳಿದೆ ಅಲ್ವಾ ಇವತ್ ನೀನ್ ಮಾಡಿರೋ ತಪ್ಪಿಗೆ ನಿನ್ ಪ್ರಾಣನೇ ಹೋಗ್ತಿತ್ತು ನೋಡು ನೋಡಿ ನಾನ್ ಹೇಳ್ತಿದ್ದೀನಿ ನಿಮ್ಮ ಈ ಜುಗಾಡು ಕೆಲ್ಸಗಳನ್ನ ದಯವಿಟ್ಟು ಬಿಡಿ ಇಲ್ಲಾಂದ್ರೆ ಅದನ್ ಮಿಕ್ಸ್ತೀನಿ ಇದನ್ ಮಿಕ್ಸ್ತೀನಿ ಅಂತ ಹೋಗಿ ಕೊನೆಗೆ ಪ್ರಾಣನೇ ಕಳ್ಕೊತೀರಾ ನೀವು ಶ್ರುತಿ ತುಂಬಾ ಕರೆಕ್ಟಾಗಿ ಹೇಳ್ತಿದ್ದಾಳೆ ಮಕ್ಕಳ ಇಷ್ಟು ಕಂಜೂಸ್ತನ ಬೇಡ ನಾನ್ ಹೇಳೋದನ್ನ ಕೇಳಿ ಅರ್ಥ ಆಯ್ತಾ ಬುದ್ಧಿ ಇಲ್ದೋ ಕೆಲ್ಸಗಳನ್ನ ಮಾಡ್ಬೇಡಿ ನಮ್ಗ ಅರ್ಥ ಆಯ್ತು ಅತ್ತೆ ಇನ್ಮೇಲೆ ಯಾವ ಜುಗಾಡು ಕೆಲ್ಸನೂ ಮಾಡೋದಿಲ್ಲ ಅವರ ನಾದ್ನಿ ಮತ್ತೆ ಅತ್ತೆ ಹೇಳಿದ ಮಾತು ಕೇಳಿ ಅವ್ರಿಗೆ ಬುದ್ಧಿ ಬರುತ್ತೆ ಅವತ್ತಿಂದ ಅವ್ರು ಯಾವ ಜುಗಾಡ್ ಕೆಲ್ಸನು ಮಾಡಲ್ಲ ನಾದ್ನಿ ಮತ್ತೆ ಅತ್ತೆ ಹತ್ರ ಇಂದ ತುಂಬಾ ಒಳ್ಳೆ ವಿಷಯಗಳನ್ನ ಕಲ್ತ್ಕೋತಾರೆ ಮತ್ತೆ ಅವ್ರ ಮೂವರು ಅವ್ರ ಮಾತನ್ನ ಕೇಳಿ ಜೀವನ ಸಾಗಿಸ್ತಾರೆ ಇವಳು ಪ್ರಾರ್ಥನಾ ಇದು ಇವಳ ಕಥೆನೆ ಅವಳೊನ್ ಚಿಕ್ಕ ಊರಲ್ಲಿ ಪ್ರಾರ್ಥನಾ ಅವರಪ್ಪ ಅವಳಿಗೋಸ್ಕರ ಒಂದ್ ವಾರ ನೋಡ್ತಿದ್ರು ಆಗ ಆ ಊರಿನ ಜಮೀನ್ದಾರವರು ಅವಳಗೋಸ್ಕರ ಒಂದು ಬರನ ಹುಡುಕಿ ಆ ಸುದ್ದಿ ಹೇಳಕ್ ಮನೆಗೆ ಮನೆಗ್ ಬಂದಿರ್ತಾರೆ ಸುಭಾಷ್ ನಿನ್ನ ಹುಡುಗಿ ಸಿಟಿಲ್ ಖುಷಿಯಾಗಿರ್ತಾಳೆ ಮತ್ತೆ ನಿಂಗೂನು ಸಿಟಿಗೆ ಆಗ್ಬೇಕು ಅಂತ ಇಷ್ಟ ಆಯ್ತಲ್ವಾ ಒಂದ್ ಕೆಲ್ಸ ಮಾಡು ಹುಡುಗನ ಒಪ್ಪಿಕೋ ಒಳ್ಳೆ ರಿಲೇಶನ್ ಇವತ್ ಸಂಜೆನೆ ಪ್ರಾರ್ಥನನ ನೋಡಕ್ ಅವ್ರು ಬರ್ತಾರೆ ಸರಿ ಜಮೀನ್ದಾರ್ರೆ ಪ್ರಾರ್ಥನಾ ನಮ್ಮಗೆ ಹೇಳ್ತೀನಿ ರೆಡಿ ಮಾಡಕ್ಕೆ ಅವತ್ತಿನ ಸಾಯಂಕಾಲನೇ ಹುಡುಗ ಅವರು ಹುಡ್ಗಿ ನೋಡಕ್ ಬರ್ತಾರೆ ನೋಡಿ ಅಣ್ಣವ್ರೆ ನಿಮ್ಮ ಪ್ರಾರ್ಥನಾ ನಮ್ಗೆ ತುಂಬಾನೇ ಇಷ್ಟ ಆದ್ಲು ಜಮೀನ್ದಾರವ್ರಿಗೆ ಆರು ತಿಂಗಳಿಂದ ನಮ್ಮನ್ನ ಚೆನ್ನಾಗೇ ಗೊತ್ತಿದೆ ನಾವು ಅವ್ರ ಹತ್ರ ಸ್ವಲ್ಪ ಸಾಮಗ್ರಿಗಳನ್ನ ಖರೀದಿಸ್ತಿರ್ತೀವಿ ಹೋ ಹೋ ಪಂಕಜ್ಗೆ ಊರಿನ ಹುಡುಗಿ ಬೇಕು ಅಂತ ಹೇಳಿದ್ರು ಪ್ರಾರ್ಥನಾ ಇವನಿಗೆ ಸರಿಯಾದ ಜೋಡಿ ಆಗ್ಬೋದು ಅಂತ ನೋಡಿ ಅಣ್ಣವ್ರೆ ನಮ್ಗೆ ವರದಕ್ಷಿಣಿ ಒಂದು ಹತ್ ಲಕ್ಷ ಬೇಕು ಯಾಕಂದ್ರೆ ಹುಡ್ಗ ಒಂದ್ ಅಂಗಡಿ ನಡೆಸ್ತಿದ್ದಾನೆ ಅದನ್ನ ಸ್ವಲ್ಪ ದೊಡ್ಡದ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅದಿವಾಗ ಸ್ವಲ್ಪ ಚಿಕ್ಕದಾಗಿದೆ ಈಗ ಮನೆಗೆ ಸೊಸೆ ಬರ್ತಾಳಲ್ವಾ ಲಕ್ಷ್ಮಿ ತಗೊಂಡೇ ಬರ್ಬೇಕು ಅದು ಅಲ್ದೆ ಮದ್ವೆ ಆಗ್ತಿದೆ ಕೆಲ್ಸಾನು ಜಾಸ್ತಿ ಮಾಡ್ಲೇಬೇಕಲ್ವಾ ನಾವು ಸಂಪಾದನೆ ಹೆಚ್ಚಾಗತ್ತೆ ಅಲ್ವಾ ಸರಿ ಅಮ್ಮ ನಾನ್ ಹತ್ ಲಕ್ಷ ಅರೇಂಜ್ ಮಾಡ್ತೀನಿ ನನ್ ಮಗ್ಳು ಖುಷಿಯಾಗಿರ್ಬೇಕಷ್ಟೆ ನಮ್ಮಳ್ಳಿ ಹುಡುಗಿರಿ ಯಾರು ಸಿಟಿಗೋಗ ಸಿಟಿ ಹೋಗ್ತಾರೆ ಅಯ್ಯೋ ಅದು ಸಾಕು ನಮ್ಗೆ ಈಗ ಪ್ರಾರ್ಥನಾ ಮನೆಯ ಸೊಸೆ ಆಗ್ಬಿಟ್ಲು ಬಾಮಾ ಪ್ರಾರ್ಥನಾ ಇಲ್ಲಿ ಕುತ್ಕೋ ಪ್ರಾರ್ಥನಾ ಪಂಕಜ್ ಅವ್ರ ಅಮ್ಮ ಪಕ್ಕ ಕುತ್ಕೊಳನ ಅಂತ ನಡ್ಕೊಂಡ್ ಹೋಗ್ತಾಳೋ ಇಲ್ವೋ ಆಗ ಪ್ರಾರ್ಥನಾ ನಾಯಿ ಅವಳನ್ನ ನೋಡಿ ಬೊಗಳೇ ಶುರು ಮಾಡ್ಬಿಡುತ್ತೆ ಮತ್ತೆ ಅವ್ರಿಬ್ರು ಭಯ ಪಡ್ತಾರೆ ಭೀಮಾ ಭೀಮಾ ಹೋಗು ಹೋಗಿ ಭೀಮಾ ಚಿಕ್ಕವಾಗಿಂದ ಪ್ರಾರ್ಥನಾ ಜೊತೆನೆ ಇದಾನೆ ಅವನ್ಗೆ ಪ್ರಾರ್ಥನಾ ಅಂದ್ರೆ ತುಂಬಾ ಇಷ್ಟ ಅದು ನೀವು ಕರೆದ್ರಲ್ವ ಪಕ್ಕ ಕುತ್ಕೊಳಕ್ಕೆ ಬೇರೆ ಯಾರೋ ಅಂತ ಅನ್ಕೊಂಬಿಟ್ಟು ಅವಳಿಗೇನಾದ್ರೂ ಹಾನಿ ಮಾಡ್ತೀರಾ ಅಂತ ಕಿರ್ಸ್ತಾ ಇದೆ ನೀವು ತಪ್ಪು ತಿಳ್ಕೊಬೇಡಿ ಪ್ರಾರ್ಥನಾ ಮದುವೆ ಫಿಕ್ಸ್ ಆಗ್ಬಿಡುತ್ತೆ ಅವರಪ್ಪ ಸುಭಾಷ್ ನೆಲ ಮಾರಿ ಹತ್ ಲಕ್ಷ ತಗೊಂಡ್ಬಂದು ಪಂಕಜ್ ಅವ್ರ ಅಮ್ಮನ ಕೈಗೆ ಕೊಡ್ತಾನೆ ಮದ್ವೆ ಆದ್ಮೇಲೆ ಪ್ರಾರ್ಥನಾನ ಅತ್ತೆ ಮನೆಗೆ ಕರ್ಕೊಂಡೋಗೋ ಸಮಯ ಬಂತು ಆ ನೋಡಿ ಅಣ್ಣವ್ರೆ ನೀವು ಈ ವಿಷಯ ಕೇಳಿ ತಿಳ್ಕೋಬೇಡಿ ನಮ್ಮ ಮನೆಯ ಗುರೂಜಿ ಒಬ್ರಿದ್ದಾರೆ ಅವರು ನಿನ್ನೆ ರಾತ್ರಿನೇ ಫೋನ್ ಮಾಡಿದ್ರು ಈಗ ಸಮಯ ಸರಿ ಇಲ್ಲ ಮಗುನ ಮನೆಗ್ ಕರ್ಕೊಂಬರ್ಬೇಡಿ ಹಂಗೆ ಅಂತ ಹೇಳಿದ್ರು ಇನ್ನ ಸ್ವಲ್ಪ ದಿನ ಆದ್ಮೇಲೆ ಅತ್ತೆ ಮನೆಗೆ ಕರ್ಕೊಬನ್ನಿ ಅಂದ್ರು ಆವಾಗ ನಾನೇ ಬಂದು ಕರ್ಕೊಂಡ್ ಬರ್ತೀನಿ ಚಿಂತೆ ಮಾಡುವ ಪ್ರಶ್ನೆನೇ ಇಲ್ಲ ಆಯ್ತಾ ನೀವೇನೋ ಚಿಂತೆ ಮಾಡ್ಬೇಡಿ ನಾನೇನ ಪ್ರಾರ್ಥನಾನ ಕರ್ಕೊಂಡೋಗಕ್ ಬರ್ತೀನಿ ಹಾ ಇನ್ನೇನು ಇದಕ್ಕಿಂತ ಬೇರೆ ಏನಾದರೂ ಬೇಕಿದ್ಯಾ ಅವಳು ಕಾರಲ್ಲೇ ಮನೆಗೆ ಬರ್ತಾಳೆ ಮತ್ತೆ ಪಂಕಜ್ ಮತ್ತೆ ಅವರಮ್ಮ ಪ್ರಾರ್ಥನ ಮನೆ ಕರ್ಕೊಂಡು ಹೋಗ್ದೇ ಇಬ್ರು ಅವ್ರ ಮನೆಗೆ ಹೋಗ್ಬಿಡ್ತಾರೆ ಪ್ರಾರ್ಥನಾ ಅವ್ರ ಅಪ್ಪ ಅಮ್ಮ ಅವ್ರಿಗೋಸ್ಕರ ವೇಟ್ ಮಾಡ್ತಾ ಇರ್ತಾರೆ ಅವರು ಒಂದ್ ತಿಂಗಳಾದ್ರೂ ಬರೋದಿಲ್ಲ ಅವ್ರಪ್ಪನ್ಗೆ ತುಂಬಾನೇ ಚಿಂತೆ ಆಗ್ಬಿಡುತ್ತೆ ನಿಮ್ಮ ಹತ್ರ ಇದೆಯಾ ಪ್ರಾರ್ಥನಾ ಒಬ್ಳೆ ಊರ್ ಹೋಗಿ ನೋಡ್ಬರ್ತೀನಿ ಅಂತಾಳೆ ಅಪ್ಪ ಅಮ್ಮ ನೀವು ನನ್ ಬಗ್ಗೆ ಚಿಂತೆ ಮಾಡ್ಬೇಡಿ ನಾನೇ ಸಿಟಿಗೆ ಹೋಗಿ ನೋಡ್ ನಿಮ್ ಫೋನ್ ಮಾಡ್ತೀನಿ ವೇಳೆ ನೀವಿಬ್ರುನು ನನ್ನ ಜೊತೆ ಬಂದ್ರೆ ಊರಲ್ಲಿ ಕೆಲಸ ಹೆಂಗ್ ನಡೆಯುತ್ತೆ ಅದು ಅಲ್ದೆ ತುಂಬಾ ಖರ್ಚಾಗತ್ತೆ ಮತ್ತೆ ನನ್ನ ಮದ್ವೆಗ್ ಬೇರೆ ನೀವು ತುಂಬಾ ಖರ್ಚು ಮಾಡಿದೀರ ಮತ್ತೆ ನೀವು ಖರ್ಚು ಮಾಡೋದು ನಾನು ನೋಡಕ್ಕಾಗೋದಿಲ್ಲ ಆಗೋದಿಲ್ಲ ಭೀಮಾನ ಕರ್ಕೊಂಡು ಹೋಗ್ತೀನಲ್ವಾ ಅವನಿರ್ತಾನೆ ನನ್ನ ಜೊತೆ ಸರಿ ಕಣಮ್ಮ ನಿನ್ನಿಷ್ಟ ದೇವ್ರಿ ನನ್ನ ಕಾಪಾಡ್ತಾನೆ ಪ್ರಾರ್ಥನಾ ಭೀಮಾನ್ ಕರ್ಕೊಂಡು ಪಂಕಜ್ ಅವ್ರ ಮನೆಗೆ ನೋಡ್ತಾಳೆ ಅಲ್ಲಿ ನೋಡಿದ್ರೆ ಏನೋ ಎಲ್ಲ ಫುಲ್ ಡಿಫ್ರೆಂಟ್ ಆಗಿರುತ್ತೆ ಅಲ್ಲಿ ಪಂಕಜ್ಗೆ ಇನ್ನೊಂದ್ ಮದ್ವೆ ತಯಾರಿ ಆಗ್ತಿರುತ್ತೆ ಪಂಕಜ್ ಮತ್ತೆ ಅವ್ರ ಅಮ್ಮ ಪ್ರಾರ್ಥನ ನೋಡಿ ಅಲ್ಲಿಂದ ಹೋಗಕ್ ಕೇಳ್ತಾರೆ ಅವಳನ್ನ ಒಡೆದು ಅಲ್ಲಿಂದ ತಳ್ಳಿ ಮನೆಯಿಂದ ಆಚೆ ಆಗ್ತಾರೆ ಅದನ್ನ ನೋಡದ್ ಭೀಮಾ ಬೊಗ್ಳಕ್ ಶುರು ಮಾಡತ್ತೆ ಲೆಕ್ಕ ಮಾಡದೆ ಬಾಗ್ಲು ಹಾಕೊಂಡ್ ಒಳಗಡೆ ಹೋಗ್ತಾರೆ ಪ್ರಾರ್ಥನಾ ಅಳಕ್ ಶುರು ಮಾಡ್ತಾಳೆ ಆಗ ಭೀಮಾ ಬೊಗ್ಕೊಂಡು ಅಲ್ಲಿ ಇಲ್ಲಿ ಓಡ್ತಾ ಅಲ್ಲಿ ಹೋಗ್ತಾ ಬರ್ತಿರುವ ಜನರನ್ನ ಸಹಾಯಕ್ಕೋಸ್ಕರ ಕರೀತಾನೆ ಭೀಮಾ ರೋಡಲ್ಲಿ ಹೋಗ್ತಿರುವ ಒಂದ್ ವ್ಯಕ್ತಿನ ಹೋಗಿ ಕೇಳ್ಕೊತಾನೆ ಅವನ್ನ ಅವ್ರ ಕಡೆ ಎಳ್ಳಿಕ್ ಶುರು ಮಾಡ್ತಾನೆ ಅರೇ ಏನಾಯ್ತು ಯಾಕೆ ನೀನ್ ಶರ್ಟ್ ಹಿಡಿದ್ಯಾ ಅರೇ ಇದು ಯಾರ ನಾಯಿ ಅರೇ ಕರ್ಕೊಂಡು ಹೋಗ್ತಿದ್ಯಾ ಅರೇ ನಾನು ಬರ್ತೀನಿ ಬರ್ತೀನಿ ದಯವಿಟ್ಟು ಬಾಗಿಲ್ ತೆಗಿರಿ ದಯವಿಟ್ಟು ಹಿಂಗ್ ಮಾಡ್ಬೇಡಿ ನಾನು ಎಲ್ಲಿ ಹೋಗ್ಲಿ ಮದ್ವೆ ಮಾಡ್ಕೊಂಡು ಬಿಟ್ ಬಂದ್ಬಿಟ್ರಿ ಬಿಟ್ ಹೋಗ್ಬಿಟ್ರಿ ನಾನು ಏನ್ ಮಾಡ್ಲಿ ಅರೇ ನೀವ್ ಯಾಕೆ ಹೋಗ್ತಿದ್ದೀರಾ ಓ ನಿನ್ ಓನರ ಇವರು ಅದಕ್ಕೆ ಇಲ್ಲಿ ಕರ್ಕೊಂಡ್ ಬಂದ್ಯಾ ಹೆದರ್ಬೇಡಿ ನಿನ್ನ ಓನರ್ಗೆ ಏನು ಆಗಲ್ಲ ನೀವು ಕೇಳ್ತೀರಾ ನನ್ನ ಮನೆ ಇಲ್ಲೇ ಇದೆ ಬನ್ನಿ ನೀವು ಆ ವ್ಯಕ್ತಿಯ ಹೆಸರು ಅನಿಲ್ ಅವರು ಭೀಮನ ಮತ್ತೆ ಅವ್ರಣ್ಣ ಮನೆ ಕರ್ಕೊಂಡು ಹೋಗ್ತಾರ ಅನಿಲ್ ಏನ್ ಮಾಡ್ಲಿ ನನ್ ಜೀವನ ಹಿಂಗ್ ಹಾಳಾಗ್ಬಿಡ್ತು ಊರ್ಗೆ ನಿಜವಾಗ್ಲೂ ನಾನು ಹೋಗಕ್ಕಾಗಲ್ಲ ಅಪ್ಪ ಅಮ್ಮಂಗೆ ಮುಖ ತೋರ್ಸಕ್ಕಾಗಲ್ಲ ಅವ್ರ ನನ್ನ ಈ ಪರಿಸ್ಥಿತಿಯಲ್ಲಿ ನೋಡಿದ್ರೆ ಅವರು ಮನಸ್ಸು ರೀ ಹೌದು ನಿಮಗ್ ಬೇಕಿದ್ರೆ ನೀವಿಲ್ ಇರ್ಬೋದು ಏನು ಪರವಾಗಿಲ್ಲ ಅವತ್ತಿಂದ ಪ್ರಾರ್ಥನಾ ಅವ್ರ ಮನೆಯಲ್ಲೇ ಇರ್ತಿದ್ಲು ಅನಿಲ್ ಅವ್ರ ಅಮ್ಮ ತೀರ್ಕೊಂಡಿದ್ರು ಅವರ ಅಜ್ಜಿ ಜೊತೆನೆ ಅವನು ಇರ್ತಿದ್ದ ಪ್ರಾರ್ಥನಾ ಬಂದ್ಮೇಲೆ ಅನಿಲ್ ಅವ್ರ ಅಜ್ಜಿಗೆ ಸ್ವಲ್ಪ ಆರಾಮ್ ಸಿಗುತ್ತೆ ಪ್ರಾರ್ಥನಾ ಅವ್ರನ್ನ ತುಂಬಾ ಚೆನ್ನಾಗ್ ನೋಡ್ಕೋತಿದ್ಲು ಮತ್ತೆ ಪ್ರಾರ್ಥನಾ ಮನೆಗ್ ಬಂದಿರೋ ಶುಭ ವೇಳೆ ಮನೇನು ತುಂಬಾ ಬದ್ಲಾಗಿತ್ತು ಅದನ್ನ ನೋಡಿದ ಅನಿಲ್ಗೆ ಪ್ರಾರ್ಥನಾ ಮೇಲೆ ಒಂದು ಪ್ರೀತಿ ಹುಟ್ಟುತ್ತೆ ಭೀಮಾ ಸಹ ಅವರಿಬ್ಬರ ಜೊತೆ ತುಂಬಾ ಚೆನ್ನಾಗಿ ಮಿಂಗಲ್ ಆಗ್ಬಿಟ್ಟಿದ್ದ ಅವನು ಅವ್ರ ಜೊತೆ ಇವಾಗ್ಲೂ ಆಟಾಡ್ತಿದ್ದ ಅಲ್ಲಿ ಇನ್ನೊಂದ್ ಕಡೆ ಪಂಕಜ್ ಮದ್ವೆ ಮಾಡ್ಕೊಂಡಿದ್ದು ಹುಡುಗಿ ತುಂಬಾ ದೊಡ್ಡ ಆಗಿರ್ತಾಳೆ ಮೋಸ ಮಾಡಿ ಸಂಪಾದನೆ ಮಾಡಿದ ದುಡ್ಡನ್ನ ಎಲ್ಲಾ ಅವಳು ಕತ್ಕೊಂಡು ಬೇರೆ ಅವ್ನ ಜೊತೆ ಓಡೋಗ್ ಬಿಡ್ತಾಳೆ ಪಂಕಜ್ ಮತ್ತೆ ಅವರಮ್ಮ ಬೀದಿಗ್ ಬೀಳ್ತಾರೆ ಹಸುವಿನಿಂದ ನರ್ಲಾಡ್ತಾ ರೋಡಲ್ಲಿ ಬಿದ್ದಿರ್ತಾರೆ ಅಮ್ಮ ನಾವ್ ಮಾಡಿದ ನಮ್ಗ ಆಯ್ತು ಸರಿಯಾಗಿ ಪ್ರಾರ್ಥನಾಗ ಮೋಸ ಮಾಡಬಾರ್ದಿತ್ತು ಹಾಗೆಲ್ಲ ಸರಿಯಾಗಿ ಇರ್ತಿತ್ತು ಶಿವಾನಿ ಕೂಡ ನಂಗೆ ಮೋಸ ಮಾಡೋದ್ಲು ನಮ್ಮ ಹತ್ರ ಇದನ್ನೆಲ್ಲ ಕತ್ಕೊಂಡು ಓಡೋದ್ಲು ಪಂಕಜ್ ನಾವು ಪ್ರಾರ್ಥನಾ ಹತ್ರ ಕ್ಷಮಾಪಣೆ ಕೇಳಬೇಕು ನಾನು ನೋಡಿದೀನಿ ಅವಳು ಇದೇ ಊರಲ್ಲಿದ್ದಾಳೆ ಒಂದ್ ವೇಳೆ ಅವಳು ನಮಗ್ ಸಿಕ್ಕಿದ್ರೆ ನಾವು ಅವಳ ಜೊತೆನೆ ಇರೋಣ ಕಣ್ ಪಂಕಜ್ ಮತ್ತೆ ಅವ್ರ ಅಮ್ಮ ಅನಿಲ್ ಮನೆಗೆ ಹೋಗ್ತಾರೆ ಭೀಮಾ ಅವ್ರನ್ನ ನೋಡಿ ಬೊಗಳೋದಕ್ಕೆ ಶುರು ಮಾಡ್ತಾನೆ ಅವ್ರಿಬ್ರ ಅವತಾರ ಮತ್ತೆ ಪರಿಸ್ಥಿತಿ ನೋಡಿ ಪ್ರಾರ್ಥನಾ ಮನಸ್ಸು ತುಂಬಾ ಓಡ್ದೋಗ್ಬಿಡುತ್ತೆ ಅವ್ರಿಗೋಸ್ಕರ ಸ್ವಲ್ಪ ದುಡ್ಡು ಮತ್ತೆ ತಿನ್ನೋದಕ್ಕೆ ಊಟ ತರ್ತಾಳೆ ಭಯಪಡ್ಬೇಡಿ ನಾನು ಭೀಮನ ಕಟ್ ಅವ್ನ್ ನಿಮ್ಮನ್ನ ಕಚ್ಚೋದಿಲ್ಲ ನಂಗೆ ಗೊತ್ತಿತ್ತು ಪ್ರಾರ್ಥನಾ ನೀ ನನ್ನ ತುಂಬಾ ಪ್ರೀತಿ ಮಾಡ್ತೀಯ ಅಂತ ಅದಕ್ಕೆ ನೀನ್ ಹೀಗ್ ಮಾಡ್ತಾ ಇದ್ದೀಯಾ ಬಿಡು ಪ್ರಾರ್ಥನಾ ಹೌದಮ್ಮ ಪ್ರಾರ್ಥನಾ ನಮ್ಮನ್ನ ಕ್ಷಮ್ಸು ನಾವು ಮೂರು ಜನ ಸೇರಿ ಸಂತೋಷವಾಗಿ ಜೀವಿಸೋಣ ನಾವು ತುಂಬಾನೇ ತಪ್ಪು ಮಾಡ್ಬಿಟ್ವಿ ಅನಿಲವ್ರೆ ಅಡಿಗೆ ಮಾಡಕ್ ಸ್ವಲ್ಪ ಸಾಮಗ್ರಿಗಳು ಮತ್ತೆ ಸ್ವಲ್ಪ ದುಡ್ಡು ನಾನು ಇವ್ರಗ್ ಕೊಡ್ತೀನಿ ಇವ್ರು ಎಲ್ಲೋಗ್ತಾರೋ ಹೋಗ್ತಾರೋ ಯೂಸ್ ಆಗುತ್ತೆ ಮತ್ತೆ ಇನ್ನೊಂದು ವಿಷಯ ಇವರು ಆಚೆ ಹೋದ್ಮೇಲೆ ಬಾಗಿಲ್ನ ಮುಚ್ಬಿಟ್ಟು ಭೀಮನ ಕಟ್ಟಾಕಿದೀನಿ ಸ್ವಲ್ಪ ತೆಗೆದುಬಿಡಿ ನಾನು ಅಜ್ಜಿಗೆ ಹಾಲಲ್ಲಿ ಅರ್ಶನ ಹಾಕಿ ಕೊಡ್ಬೇಕು ಮತ್ತೆ ಅವ್ರಿಗೆ ಮಾತ್ರೆ ಕೊಡ್ಬೇಕು ಪ್ರಾರ್ಥನನ ಮಾತು ಕೇಳಿ ಪಂಕಜ್ ಮತ್ತೆ ಅವ್ರ ಅಮ್ಮನ್ಗೆ ಕಣ್ಣಲ್ಲಿ ನೀರು ಬರುತ್ತೆ ಮತ್ತೆ ಅವರು ಅಲ್ಲಿಂದ ಹೋಗ್ಬಿಡ್ತಾರೆ ಮತ್ತೆ ಅನಿಲ್ನ ಪ್ರಾರ್ಥನಾ ಮದೇ ಮಾಡ್ಕೊತಾಳೆ ಪ್ರಾರ್ಥನಾ ನಡೆದ ಎಲ್ಲ ವಿಷಯನೂ ಅಪ್ಪ ಮಾತ್ರ ಹೇಳ್ತಾಳೆ ಅವರು ಸಹ ಅವ್ರ ಮಗಳ ಧೈರ್ಯ ನೋಡಿ ಸಂತೋಷ ಪಡ್ತಾರೆ ಜಮೀನ್ದಾರ್ ಕೂಡ ಅವರು ತಪ್ಪು ತಿಳ್ಕೊತಾರೆ ಏನು ವಿಚಾರನೇ ಮಾಡದೆ ತಪ್ಪು ಸಂಬಂಧ ತಗೊಂಡ್ಬಂದು ತೋರಿಸಿದ್ದಕ್ಕೆ ಇವತ್ತು ನೀನು ಭೀಮಾನಿಂದ ನನ್ ಜೊತೆ ಇದೀಯಾ ಈ ಮದುವೆಯಿಂದ ಖುಷಿಯಾಗಿದ್ಯಲ್ವಾ ತುಂಬಾ ಸಂತೋಷವಾಗಿದ್ದೀನಿ ಅನಿಲ್ ಪ್ರಾರ್ಥನಾ ಹಂಗೆ ಹೇಳ್ತಿದ್ದಂಗ್ಲೆ ಭೀಮಾ ಅವರಿಬ್ಬರ ಮೇಲೆ ಬಂದು ಜಂಪ್ ಮಾಡಿ ಕುತ್ಕೋತಾನೆ ಮತ್ತೆ ಅವರಿಬ್ರು ಸೇರಿ ಅದನ್ನ ಮುದ್ದು ಮಾಡಕ್ ಶುರು ಮಾಡ್ತಾರೆ हेलो फ्रेंड्स थैंक्स फॉर वॉचिंग दिस वीडियो अगर आपको ये वीडियो पसंद आया है तो प्लीज लाइक सब्सक्राइब कॉमेंट्स करें इस वीडियो पर और हाँ शेयर करना भी ना भूलें और भी मजेदार वीडियो देखने के लिए नीचे दिए गए बेल आइकॉन को दबाए देखते, देखते रहिए बेस्ट भाईज <laughs> <laughs> <laughs>